नमस्कार स्नेहितरे एल्लरिगू पड़ो भारत डिजिटल यूट्यूब चानल गे स्वागत कोरुत्तेने स्नेहितरे इवत्तिन वीडियोदल्ली नानु तरुवंतद्दु इत्तीचेगे नडेदंतह KSISF प्रश्ने पत्रिकेयन्नु सॉल्व माड्ता इद्दीनि वेरी इंपॉर्टेंट क्वेश्चन पेपर टू निम्म मुंदिन यावुदे ओंदु पोलीस एग्जामिनेशन नल्ली सहकारियागलिदे अंत हेळि भावस्ता ई ओंदु प्रश्ने पत्रिकेयन्नु अनलैज् माड्ता इरुवंतद्दु ಭಾಳ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ ಓಕೆ ದಿಸ್ ಎ ವೆರಿ ಇಂಪಾರ್ಟೆಂಟ್ ಒನ್ ಅಂತೇಳಿ ಭಾವಿಸ್ಕೊಳ್ರಿ ಸೊ ಮೊದಲ ಪ್ರಶ್ನೆ ಬಂದು ಈ ರೀತಿಯಾಗಿದೆ INSACOG ಇಸ್ ಎ ಸಾರ್ಸ್ ಕೋವಿಡ್ ಟು ಜಿನೋಮಿಕ್ಸ್ ಕನ್ಸೋರ್ಟಿಯಂ ಇದು ಯಾವ ದೇಶದ್ದು ಅಂತ ಕೇಳ್ತಾ ಇದ್ದಾನೆ ಇದರ ಆಪ್ಷನ್ಸ್ಗಳು ಈ ರೀತಿಯಾಗಿ ಕೊಡ್ತಾ ಇದ್ದಾನೆ ಆಪ್ಷನ್ ಎ ಬಂದು ಚೈನಾ ಆಪ್ಷನ್ ಬಿ ಬಂದು ಭಾರತ ಸಿ ಬಂದು USA ಮತ್ತು ಡಿ ಇಸ್ರೇಲ್ ಇದೆ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಬಂದು ಭಾರತ ಇಸ್ ದ ರೈಟ್ ಆನ್ಸರ್ ಇದು ಒಂದು ಕನ್ಸೋರ್ಟಿಯಂ ಆಗಿರುವಂಥದ್ದು ಓಕೆ ಅಂದರೆ ಸಾರ್ಸ್ ಕೋವಿಡ್ ಕೇಳಿರ್ಬೋದು ನಾವು COVID-19 ಅಂತ ಕರಿತೀವಿ ಅದರ ಒಂದು ಜಿನೋಮಿಕ್ಸ್ ಅಂದರೆ ವಂಶ ತಳಿಯದ ಏನಿದಿರ್ತದಲ್ಲ ಅದರ ಒಂದು ಒಂದು ಪಾರ್ಟ್ ಅಂತ ತಿಳ್ಕೊಳ್ಳಿ ಸೊ ಅದನ್ನು ಇತ್ತೀಚಿನ ಅದರ ಒಂದು ಸಂಶೋಧನೆಯನ್ನು ಇತ್ತೀಚೆಗೆ ಒಂದು ಭಾರತ ಏನು ಮಾಡ್ತಪ್ಪ ಅಂದರೆ INSACOG ಎಂಬ ಒಂದು ಜಿನೋಮಿಕ್ಸನ್ನು ಕಂಡುಹಿಡಿತು ಸ್ನೇಹಿತರೆ ಓಕೆ ಆ್ಯಂಡ್ ಎರಡನೇ ಪ್ರಶ್ನೆ ಬಂದು ನೋಡೋಣ ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಚನ್ನವೀರ ಕಣವಿಯವರು ಯಾವ ವೃತ್ತಿಗೆ ಸಂಬಂಧಿಸಿದವರು ಸೊ ಡಾಕ್ಟರ್ ಚನ್ನವೀರ ಕಣವಿಯವರು ಇತ್ತೀಚೆಗೆ ನಿಧನರಾಗಿದ್ದು ನಮಗೆಲ್ಲರಿಗೂ ಗೊತ್ತಂಥದ್ದು ಸೊ ಇವರು ಏನು ಅಂತ ಕೇಳ್ತಾ ಇದ್ದಾನೆ ಆಪ್ಷನ್ ಕೊಡ್ತಾ ಇದ್ದಾನೆ ಸಂಗೀತಗಾರ ಬರಹಗಾರ ಕ್ರೀಡಾಪಟು ರಾಜಕಾರಣಿ ಅಂತೇಳಿ ಇದರ ಸರಿಯಾದ ಉತ್ತರ ಫಸ್ಟ್ ಹೇಳ್ತೀನಿ ಆಪ್ಷನ್ ಬಿ ಬರಹಗಾರ ಇಸ್ ದ ರೈಟ್ ಆನ್ಸರ್ ಡಾಕ್ಟರ್ ಚನ್ನವೀರ ಕಣವಿಯವರ ಬಗ್ಗೆ ಹೇಳಬೇಕಾಗಿತ್ತಪ್ಪ ಅಂದರೆ ಡಾಕ್ಟರ್ ಚನ್ನವೀರ ಕಣವಿಯವರು 1981 ಚನ್ನವೀರ ಕಣವಿಯವರಿಗೆ ಏನು ಮಾಡ್ತಪ್ಪ ಅಂದರೆ ತಮ್ಮ ಜೀವಧ್ವನಿ ಎಂಬ ಕೃತಿಗೆ ಏನಪ್ಪ ಅಂತಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು 1981 ವೆರಿ ಇಂಪಾರ್ಟೆಂಟು ಮತ್ತು 1996 ನಮ್ಮ ಈ ಚನ್ನವೀರ ಕಣವಿಯವರು ಏನು ಮಾಡ್ತಾರೆ ಹಾಸನದಲ್ಲಿ ನಡೆದಂತಹ ಏನು ಆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅಧ್ಯಕ್ಷತೆ ವಹಿಸ್ಕೊಂಡಿದ್ದರು ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು ಸೊ ಇದಲ್ಲದೆ ಬಹಳ ಪ್ರಮುಖವಾಗಿ ನಾವು ಇನ್ನೊಂದು ಪ್ರಮುಖವಾದ ಈ ಚನ್ನವೀರ ಕಣವಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವರ ಒಂದು ನೇಮ್ ಅಂತ ಹೇಳ್ಬೋದು ಅಥವಾ ಪೆಟ್ ನೇಮ್ ಅಂತ ಹೇಳ್ಬೋದು ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಅಂತ ಯಾರಾದರೂ ಕರಿತಿದ್ರು ಅಂದರೆ ಚನ್ನವೀರ ಕಣವಿಯವರಿಗೆ ಕಣಿತಿದ್ರು ಇವರ ಪ್ರಮುಖವಾದ ಕವನ ಸಂಕಲನಗಳು ಬಂದಾಗ ಆಕಾಶಬುಟ್ಟಿ ಮಧುಚಂದ್ರ ಓಕೆ ಮಧುಚಂದ್ರ ಭಾಳ ಪ್ರಮುಖವಾದಂಥ ಇವರ ಕವನ ಸಂಕಲನಗಳು ನೆಲಮುಗಿಲು ಕಾವ್ಯಾಕ್ಷಿ ಮಣ್ಣಿನ ಮೆರವಣಿಗೆ ಚಿರಂತನ ದಾಹ ಇವೆಲ್ಲ ನಾವು ಡಾಕ್ಟರ್ ಚನ್ನವೀರ ಕಣವಿಯವರ ಕವನ ಸಂಕಲನಗಳಲ್ಲಿ ನೋಡ್ತೀವಿ ಸ್ನೇಹಿತರೆ ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಏನಪ್ಪ ಅಂತಂದರೆ 1981 ನೆನಪಿಡ್ರಿ 1996 ನೆನಪಿಡ್ರಿ 1981 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೀವಧ್ವನಿಗೆ 1996 ಹಾಸನದಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆ ಓಕೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಮುಂದಿನ ಪ್ರಶ್ನೆ ಏನದ ಅನ್ನೋದನ್ನು ನೋಡೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಬೀಜಿಂಗ್ ಚಳಿಗಾಲದ ಒಲಿಂಪಿಕ್ಸ್ 2022 ಭಾರತದ ಏಕೈಕ ಸ್ಪರ್ಧಿ ಯಾರಾಗಿದ್ದರು ಅಂದರೆ ನಮ್ಗೆ ಗೊತ್ತಿರಬೇಕು 2021 ಜಪಾನ್ನಲ್ಲಿ ಸಮ್ಮರ್ ಒಲಿಂಪಿಕ್ಸ್ ಆಯಿತು ಈಗ 2022 ಚೀನಾದ ಬೀಜಿಂಗ್ನಲ್ಲಿ ಚಳಿಗಾಲದ ಒಲಿಂಪಿಕ್ಸ್ ವಿಂಟರ್ ಒಲಿಂಪಿಕ್ಸ್ ಅಂತ ಕರಿತೀವಿ ಸೊ ಈ ವಿಂಟರ್ ಒಲಿಂಪಿಕ್ಸ್ನಲ್ಲಿ ಭಾರತದ ಏಕೈಕ ಸ್ಪರ್ಧಿ ಯಾರಾಗಿದ್ದರು ಅಂತ ಕೇಳ್ತಾ ಇದ್ದಾನೆ ಇದರ ಸರಿಯಾದ ಉತ್ತರ ಆಪ್ಷನ್ ಕೊಡ್ತಾ ಇದ್ದಾನೆ ಆರಿಫ್ ಖಾನ್ ಇಸ್ ದ ರೈಟ್ ಆನ್ಸರ್ ಅಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನಾವು ಒಂದು ಸ್ವಲ್ಪ ಕೆಲವು ಆಟಗಳು ಮತ್ತು ಅದರಲ್ಲಿ ನಡೆದಂಥ ಪ್ರಮುಖ ಮಾಸ್ಕಟ್ಗಳ ಬಗ್ಗೆ ತಿಳ್ಕೊಳ್ಬೇಕು ಈಗ ಇತ್ತೀಚೆಗೆ ತಿಳ್ಕೊಂಡ್ರೆ ಬೀಜಿಂಗ್ನಲ್ಲಿ ನಡೀತು 2022 ಬೀಜಿಂಗ್ನಲ್ಲಿ ನಡೀತು ಎಲ್ಲಿ ಚೀನಾದಲ್ಲಿ ಓಕೆ ಇದರ ಮಾಸ್ಕಟ್ ಅಂದರೆ ಚಿಹ್ನೆ ಮಾಸ್ಕಟ್ ಅಂತ ಕರಿತೀವಿ ಅಥವಾ ಅದಕ್ಕೆ ನಾವು ಚಿಹ್ನೆ ಅಂತ ಕರಿತೀವಿ ಇದರ ಮಾಸ್ಕಟ್ ಏನಿತ್ತು ಅಂದರೆ ಪಾಂಡಾ ಇತ್ತು ಪಾಂಡಾ ಓಕೆ ಪಾಂಡಾ ಏನು ಇದು ಬೀಜಿಂಗ್ ಒಲಿಂಪಿಕ್ಸ್ನ ಮಾಸ್ಕಟ್ ಆಗಿತ್ತು ಸ್ನೇಹಿತರೆ ಈಗ ಅದಲ್ಲದೆ
2022 ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತು. ಎಲ್ಲಿ ನಡೀತು ಗೊತ್ತಾ ನಿಮಗೆ? ಫುಟ್ಬಾಲ್ ವರ್ಲ್ಡ್ ಕಪ್ಪು. ಫುಟ್ಬಾಲ್ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂದರೆ ಕತಾರ್ನಲ್ಲಿ ನಡೀತು. ಅದು ನಿಮ್ಗೆ ಗೊತ್ತಿರಬೇಕು. ಕತಾರ್ನ ರಾಜಧಾನಿ ಯಾವುದು? ದೋಹಾ. ಕತಾರ್ನ ರಾಜಧಾನಿ ದೋಹಾದಲ್ಲಿ. ಸೊ ಇದರ ಮಾಸ್ಕಟ್ ಏನಾಗಿತ್ತು? ಮ್ಯಾಕ್ಸಿಮಮ್ ಕ್ವಶನ್ ಒಂದ್ಸಲ ಬಂದಿದೆ ಅದು. ಓಕೆ, ಇತ್ತೀಚಿನ ಎಕ್ಸಾಮ್ನಲ್ಲಿ ಲೈಬ್ ಅಂತ ಹೇಳಿ, ಲಾ ಈಬ್ ಲೈಬ್ ಎಂಬುದು ಮಾಸ್ಕಟ್ ಆಗಿತ್ತು ಸ್ನೇಹಿತರೆ. ಓಕೆ, ಈಗ ಅದೇ ರೀತಿ ಇನ್ನೊಂದು 2022 ಮತ್ತೊಂದು ಒಂದು ಗೇಮ್, ಇಂಪಾರ್ಟೆಂಟ್ ಗೇಮ್, ಇಂಟರ್ನ್ಯಾಷನಲ್ಲು ಕಾಮನ್ವೆಲ್ತ್ ಗೇಮು. ಕಾಮನ್ವೆಲ್ತ್ ಗೇಮು, ಈ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತು ಅಂದರೆ ಲಂಡನ್ನಲ್ಲಿ. ಎಲ್ಲರಿಗೂ ಗೊತ್ತಿರುವಂಥದ್ದು ಲಂಡನ್ನ, ಲಂಡನ್ನಲ್ಲಿ. ಇದರ ಮಾಸ್ಕೆಟ್ ಏನಾಗಿತ್ತು ಅಂದರೆ ಇದರ ಚಿಹ್ನೆ ಏನಾಗಿತ್ತು? ಇದರ ಚಿಹ್ನೆ ಬಂದು ಸ್ನೇಹಿತರೆ ಪೆರಿ ದ ಬುಲ್ ಅಂತ ಹೇಳಿ. ಪೆರಿ ದ ಬುಲ್, ಪೆರಿ ದ ಬುಲ್ ಎಂಬುದು ಇದರ ಮಾಸ್ಕೆಟ್ ಆಗಿತ್ತು ಸ್ನೇಹಿತರೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಕ್ಸಾಮ್ನಲ್ಲಿ ಬರುವಂಥದ್ದಾಗಿದೆ ಅದು. ಅದಲ್ಲದೆ ಈಗ ಮುಂದಿಂದು ತೆಗೆದುಕೊಂಡ್ರೆ ಇಂಡಿಯನ್ ಒಲಂಪಿಕ್ಸ್ ಅಸೋಸಿಯೇಷನ್, ಯಾಕಂದರೆ ನಾವು ಒಲಂಪಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಂಟರ್ನ್ಯಾಷನಲ್ ಒಲಂಪಿಕ್ಸ್ ಅಸೋಸಿಯೇಷನ್ ಏನಿದೆ ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತೇಳಿ ಅನೇಕ ಕ್ವಶನ್ ಪೇಪರಲ್ಲಿ ಕೇಳಿದ್ದಾನೆ. ಸ್ವಿಝರ್ಲ್ಯಾಂಡು. ಸ್ವಿಝರ್ಲ್ಯಾಂಡ್ನಲ್ಲಿ ಎಲ್ಲಿ ಇದೆ ಅಂದರೆ ಕರೆಕ್ಟಾಗಿ ಹೇಳಬೇಕಂದ್ರೆ ಲೂಸಾನೆ. ಲೂಸಾನೆ ಸ್ವಿಝರ್ಲ್ಯಾಂಡ್ನ ಲೂಸಾನೆಯಲ್ಲಿ ಹೆಡ್ ಕ್ವಾರ್ಟರ್ ಇದೆ ಇಂಟರ್ನ್ಯಾಷನಲ್ ಒಲಂಪಿಕ್ ಅಸೋಸಿಯೇಷನ್ದು. ಮತ್ತಲ್ಲದೆ ಈ 2024 ಒಲಂಪಿಕ್ಸ್ ಎಲ್ಲಿ ನಡೀತದೆ ಅಂತ ಕೇಳ್ತಾನೆ. ಬೇಸಿಗೆಯ ಬೇಸಿಗೆ ಸಮ್ಮರ್ ಒಲಂಪಿಕ್ಸು ಎಲ್ಲಿ ನಡೀತದೆ ಅಂತ ಕೇಳ್ತಾ ಇದ್ದಾನೆ. ಕೇಳ್ಬೋದು, ಅದು ಸಹ ಫ್ರಾನ್ಸ್ನಲ್ಲಿ ನಡೀತಾ ಇದೆ. ಫ್ರಾನ್ಸ್ನ ಪ್ಯಾರಿಸ್ಸು ಎಕ್ಸಾಮ್ನಲ್ಲಿ ಬರುವಂಥದ್ದು, ವೆರಿ ಇಂಪಾರ್ಟೆಂಟು. ಸೊ ನೆನಪಾಡ್ಬಿಡಿ, ಫ್ರಾನ್ಸ್ನ ಪ್ಯಾರಿಸ್ ಇಸ್ ದ ರೈಟ್ ಆನ್ಸರ್ ನೋಡಿ. ಓಕೆ, ಈ ರೀತಿಯಾಗಿ ನಾವು ಇದನ್ನು ಕವರ್ ಮಾಡ್ಕೋಬೇಕು. ಅಂದಾಗ ಮಾತ್ರ ನಾವು ಅತಿ ಹೆಚ್ಚು ಕ್ವಶನ್ಗಳನ್ನು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಭಾರತದ ಪುರಾತತ್ವ ಸಮೀಕ್ಷೆಯ ಯಾವ ಸಚಿವಾಲಯದ ಅವಧಿಯಲ್ಲಿ ಅಧೀನದಲ್ಲಿ ಕಾರ್ಯನಿರ್ವಹಿಸಿರುವ ಸಂಸ್ಥೆಯಾಗಿದೆ? ಅಂದರೆ ಭಾರತ ಪುರಾತತ್ವ ಸಮೀಕ್ಷೆ ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂಥ ಸಂಸ್ಥೆಯಾಗಿದೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಆಪ್ಷನ್ಸ್ಗಳು ಕೊಡ್ತಾ ಇದ್ದಾನೆ. ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯನ, ಸಂಸ್ಕೃತಿ ಸಚಿವಾಲಯನ, ಪ್ರವಾಸೋದ್ಯಮ ಸಚಿವಾಲಯನ, ಬುಡಕಟ್ಟು ವ್ಯವಹಾರಗಳ ಸಚಿವಾಲಯನ. ಸ್ನೇಹಿತರೆ, ಆಪ್ಷನ್ ಎ ಇಸ್ ದ ರಾಂಗ್, ಆಪ್ಷನ್ ಸಿ ಇಸ್ ದ ರಾಂಗ್, ಆ್ಯಂಡ್ ಆಪ್ಷನ್ ಡಿ ಇಸ್ ದ ರಾಂಗ್. ಹಾಗಾಗಿ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಪ್ಪ ಸ್ನೇಹಿತರೆ ಇದು ನಾನು ಹೇಳ್ತಾ ಇರೋದಪ್ಪ ಅಂದರೆ, ಒಂದು ಇದಕ್ಕೆ ತನ್ನ ಪುರಾತತ್ವ ಇಲಾಖೆಗೆ ಒಂದು ಹಿಸ್ಟ್ರಿ ಇದೆ. ಹಿಸ್ಟ್ರಿ ಏನಪ್ಪ ಅಂದರೆ, 1904 ಏನಾಗ್ತದೆ, ಕರ್ಜನ್ನು ಗೊತ್ತಿರಬೇಕು. ಬಂಗಾಳದ ವಿಭಜನೆಯನ್ನು ಮಾಡಿದ ಯಾವನು? ಕರ್ಜನ್ನು, ಲಾರ್ಡ್ ಕರ್ಜನ್ನು. ಅವ ಪುರಾತತ್ವ ಇಲಾಖೆಯನ್ನು ಮೊದಲ ಬಾರಿ ಪ್ರಾರಂಭ ಮಾಡ್ತಾನೆ. ಯಾವ ವರ್ಷದಲ್ಲಿ? 1904 ಪ್ರಾರಂಭ ಮಾಡ್ತಾನೆ. ಭಾಳ ಭಾಳ ಪ್ರಮುಖವಾಗಿರುವಂಥದ್ದು. ಓಕೆ, ಸೊ ಅಲ್ಲಿಂದ ಇದೇನಾಗ್ತದೆ, ಮುಂದೆ ಸ್ವತಂತ್ರ ಆಗ್ತದೆ. 1947 ಭಾರತ ಸ್ವತಂತ್ರ ಆಗಿ 1950 ಗಣರಾಜ್ಯವಾಗಿ ಆವಾಗ ಮುಂದೆ ಏನು ಮಾಡ್ತಾರೆ, ಈ ಒಂದು ಪುರಾತತ್ವ ಇಲಾಖೆಯನ್ನು ಸಾಂಸ್ಕೃತಿಕ ಸಚಿವಾಲಯದಲ್ಲಿ ಅಂದರೆ ಕಲ್ಚರಲ್ ಮಿನಿಸ್ಟ್ರಿ ಅಂತೇಳಿ ಕರಿತೀವಿ, ಅದರ ಒಂದು ಅಡಿಯಲ್ಲಿ ಇದನ್ನು ನೇಮಿಸಲಾಗ್ತದೆ ಸ್ನೇಹಿತರೆ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಇದಲ್ಲದೆ ನಾವು ಇನ್ನೊಂದು ಸ್ವಲ್ಪ ತೆಗೆದುಕೊಂಡು ಹೋದರೆ ಕೆಲವೊಂದು ಆಪ್ಷನ್ಗಳನ್ನು ಇದ್ದಾವೆ ನೋಡಿ. ಬೇಕಾದರೆ ಪ್ರವಾಸೋದ್ಯಮ ಸಚಿವಾಲಯ, ಈ ಪ್ರವಾಸೋದ್ಯಮ ಸಚಿವಾಲಯವನ್ನು ನೋಡಿಕೊಂಡಾಗ ಸೆಪ್ಟೆಂಬರ್ 27 ಏನಿದೆ, ಸೆಪ್ಟೆಂಬರ್ 27 ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಅಂತೇಳಿ ಕರಿತೀವಿ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಯಾವಾಗ ಅಂತ ಕೇಳ್ತಾನೆ. ಸೆಪ್ಟೆಂಬರ್ 27. ಸೊ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ 27, ಇದರ ಕೇಂದ್ರ ಕಚೇರಿ ಅಂದರೆ ಆ ಒಂದು ಯುನೈಟೆಡ್ ನೇಷನ್ ವರ್ಲ್ಡ್ ಟೂರಿಸಮ್ ಏನಿದೆ ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾಗ ಪೋರ್ಚುಗಲ್ ಗೊತ್ತಿರಬೇಕು ನಿಮಗೆ. ಪೋರ್ಚುಗಲ್, ಪೋರ್ಚುಗಲ್ನ ಪೋರ್ಚುಗಲ್ನಲ್ಲಿರುವಂಥದ್ದು. ಓಕೆ, ಈ ಪ್ರವಾಸೋದ್ಯಮ ಸಚಿವಾಲಯ ಬಂದಾಗ ನಮ್ಗೆ 2 ಪಾಯಿಂಟ್ ಕವರ್ ಆಗ್ತವೆ. ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಸೆಪ್ಟೆಂಬರ್ 27 ಆಚರಣೆ ಮಾಡ್ತೀವಿ. ಈ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಸಮಿತಿ ಏನದ ಅದರ ಕೇಂದ್ರ ಕಚೇರಿ ಪೋರ್ಚುಗಲ್ ದೇಶದಲ್ಲಿದೆ ಅಂತೇಳಿ ಗೊತ್ತಾಯಿತು ನಮಗೆ ಸ್ನೇಹಿತರೆ. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ಕೋಣ ಏನಿದೆ ಅಂತೇಳಿ. ಸಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು. $10 billionಗಿಂತ ಹೆಚ್ಚಿನ ಮೌಲ್ಯದ ವ್ಯಾಪಾರಕ್ಕೆ ಏನು ಹೆಸರಿಡಲಾಗಿದೆ ಅಂತೇಳಿ ಆಪ್ಷನ್ಸ್ ಕೇಳ್ತಾ ಇದ್ದಾನೆ. ಆಪ್ಷನ್ಸ್ ಕೊಡ್ತಾ ಇದ್ದಾನೆ, ಯುನಿಕಾರ್ನ್, ಡೆಕಾಕಾರ್ನ್, ಡೆಕಾಥ್ಲಾನ್ ಮತ್ತು ಡೆಕಾಗಾನ್ ಅಂತೇಳಿ. ಸೊ ಇದು ಏನು ಕೇಳ್ತಾ ಇದ್ದಾನೆ,
ಬಿಲಿಯನ್ ಡಾಲರ್ ಕೇಳ್ತಾ ಇದ್ದಾನೆ. 10 ಬಿಲಿಯನ್ ಡಾಲರ್ ಅಂದರೆ ನೋಡಿ, 100 ಬಿಲಿಯನ್ ಡಾಲರ್ ಆದರೆ ಅದು ಏನು ಕರಿತೀವಿ ಅಂದರೆ ಯುನಿಕಾರ್ನ್ ಅಂತೇಳಿ ಕರಿತೀವಿ. ಓಕೆ, ಅವ ಏನು ಕೇಳ್ತಾ ಇದ್ದಾನೆ, 10 ಬಿಲಿಯನ್ ಡಾಲರ್ ಅಂತ ಕೇಳ್ತಾ ಇದ್ದಾನೆ. ಹಾಗಾದರೆ 10 ಬಿಲಿಯನ್ ಡಾಲರ್ ಆದರೆ ಅದು ಡೆಕಾ, ಡೆಕಾ ಅಂದರೆ 10. ಸೊ ಕಾರ್ನ್ ಅಂದರೆ ಒಂದು ಸ್ಟಾರ್ಟಪ್ ಕಂಪ್ನಿಗೆ, ಸ್ಟಾರ್ಟಪ್ ಕಂಪ್ನಿ ಅಂತ ಏನು ಕರಿತೀವಿ, ಆ ಸ್ಟಾರ್ಟಪ್ ಕಂಪ್ನಿಗೆ ನಾವು ಒಂದು ಹೆಸರಿಟ್ಟಿರ್ತೀವಿ, ಏನಂದರೆ ಯುನಿಕಾರ್ನ್ಸ್ಗಳು ಅಂತೇಳಿ. ಅದು 10 ಬಿಲಿಯನ್ ಡಾಲರ್ ವ್ಯವಹಾರ ಮೌಲ್ಯಾಧಾರಿತ ಇದ್ದರೆ ಅದಕ್ಕೆ ನಾವು ಡೆಕಾ ಕಾರ್ ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 100 ಬಿಲಿಯನ್ ಇದ್ದರೆ ಅದು ಯುನಿಕಾರ್ನ್ ಅಂತೇಳಿ ಕರಿತೀವಿ. 100 ಬಿಲಿಯನ್ ಇದ್ದರೆ ಅದು ಯುನಿಕಾರ್ನ್ ಅಂತೇಳಿ ಕರಿತೀವಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು, ಬಹಳ ಬಹಳನೇ ಪ್ರಮುಖವಾಗಿದೆ ಅಂತ ಅಂದ್ಕೋಬೋದು ನೀವು ಇದನ್ನು. ಈ ಭಾರತದ ಯುನಿಕಾರ್ನ್ ಕೇಳಿದಾಗ ಭಾರತದ ಮೊದಲ ಯುನಿಕಾರ್ನ್ ಕಂಪ್ನಿ ಯಾವುದು ಅಂತ ಕೇಳ್ತಾನೆ. ಫಸ್ಟು ಇಂಡಿಯಾದ ಫಸ್ಟು ಅದು ಯಾವುದಪ್ಪ ಅಂದರೆ ಇಮೋಬಿ. ಓಕೆ, ಇಮೋಬಿ ಇದನ್ನು ಸ್ಥಾಪಕ ಯಾರು ಅಂದರೆ ನವೀನ್ ತೇವಾರಿ ಅನ್ನೋರು. ಈ ಇಮೋಬಿ ಎಂಬ ಭಾರತದ ಮೊದಲ ಯುನಿಕಾರ್ನ್ ಕಂಪ್ನಿಯ ಸ್ಥಾಪಕರು ನವೀನ್ ತೇವಾರಿ ಅಂತೇಳಿ. ಓಕೆ, ಆಯಿತು, ಇದು ಆದಮೇಲೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ರೈಲ್ವೆ ಸಚಿವಾಲಯದ ನಿಲ್ದಾಣಗಳ ಪುನರಾಭಿವೃದ್ಧಿ ಅಭಿಯಾನದ ಅಡಿಯಲ್ಲಿ ಘೋಷಿಸಲಾದ ಹೊಸ ಯೋಜನೆ ಹೆಸರೇನು ಅಂತ ಕೇಳ್ತಾ ಇದ್ದಾನೆ. ಸೊ ರೈಲ್ವೆ ಸಚಿವಾಲಯದಲ್ಲಿ ಕೇಳುವಂಥ ಒಂದು ಅಂದರೆ ರೈಲ್ವೆ ಸೆಕ್ಟರ್ನಲ್ಲಿ ಕೇಳಿರುವಂಥದ್ದು. ರೈಲ್ವೆ ಸೆಕ್ಟರ್ ಅನ್ನೋದೊಂದು ಸರ್ವಿಸ್ ಸೆಕ್ಟ್ರು. ಓಕೆ, ಸೊ ಇದರ ಸರಿಯಾದ ಉತ್ತರ ಬಂದು ಅಮೃತ ಭಾರತ ಸ್ಟೇಷನ್ ಸ್ಕೀಮ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೋಡಿ, ನಾವು ಸ್ವಲ್ಪ ರೈಲ್ವೆ ಸಚಿವಾಲಯದ ಅಂದರೆ ರೈಲ್ವೆ ಬಗ್ಗೆ ತಿಳ್ಕೋಬೇಕು. ಓಕೆ, 1853 ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಏಪ್ರಿಲ್ 16 ಮುಂಬೈದಿಂದ ಥಾಣೆಯವರೆಗೆ ಮೊದಲ ರೈಲು ಓಡ್ತು. ಓಕೆ, 1853 ಭಾರತದಲ್ಲಿ ರೈಲ್ವೆಯನ್ನು ತಂದವನು ಲಾರ್ಡ್ ಡಾಲ್ಹೌಸಿ ಭಾರತಕ್ಕೆ 1848 ಬರ್ತಾನೆ. ಓಕೆ, 1853 ಮೊದಲ ಬಾರಿ ಮುಂಬೈಯಿಂದ ಥಾಣೆಗೆ ಮೊದಲ ರೈಲು ಏಪ್ರಿಲ್ 16 ಚಲನೆ ಮಾಡ್ತು ಸ್ನೇಹಿತರೆ. ಹಾಗೆ ಇದು ಭಾರತದಲ್ಲಿ, ಆದರೆ ಕರ್ನಾಟಕದಲ್ಲಿ ಯಾವಾಗ ಚಲನೆ ಆಯಿತು ಅಪ್ಪ ಅಂತ ಕೇಳ್ತಾನೆ. 1864 ಬೆಂಗಳೂರಿನಿಂದ ಜೋಲಾರಪೇಟೆಗೆ ಮೊದಲ ಬಾರಿ ರೈಲು ಸಂಚಾರವಾಗಿದೆ 1864 ನಿಖರವಾಗಿ. ಓಕೆ, 1853 ಭಾರತದಲ್ಲಿ ನಿಖರವಾಗಿ. ಓಕೆ, ಇದು ರೈಲ್ವೆ. ಈಗಿಂದು ಅಶ್ವಿನಿ ವೈಷ್ಣವ್ ಅವರು ಏನಿದ್ದಾರೆ, ರೈಲ್ವೆ ಸಚಿವರು ಇದ್ದಾರೆ, ಕೇಂದ್ರ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಅವರು. ಓಕೆ, ವೆರಿ ಇಂಪಾರ್ಟೆಂಟು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ಕೊಳ್ಳಿ ಏನಿದೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಸುದ್ದಿಯಲ್ಲಿದ್ದ RHTL ಓಕೆ 3 ಯಾವ ಬೆಳೆಯ ಅರೆಕುಬ್ಜ ಜೀನ್ ಅಂದರೆ ಅನುವಂಶೀಯ ಧಾತು. ಅನುವಂಶೀಯ ಅಂದರೆ ಕ್ರೋಮೋಸೋಮ್ಸ್, ಜೆನೆಟಿಕ್ಸ್ ಅಂತ ಕರಿತೀವಿ. ಜೆನೆಟಿಕ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟು. ಓಕೆ, ಈ ಅನುವಂಶೀಯ ಧಾತು ಬಗ್ಗೆ ಕೇಳ್ತಾ ಇದ್ದಾನೆ ಅವನು. ಓಕೆ, ಸೊ ಅದು ಎದುರದು ಪರ್ಟಿಕ್ಯುಲರ್ಲಿ ಕೇಳ್ತಾ ಇದ್ದಾನೆ. RHTL3 ಇದು ಒಂದು ಬೆಳೆಯ ಅರೆಕುಬ್ಜ ಜೀನ್ ಅಂತ ಕರೀತಾರೆ. ಪ್ರಾಪರ್ಲಿ ನಾಟ್ ಡೆವಲಪ್ಡ್ ಒಂದು ಜೀನ್ಸ್ ಅಂತ ಹೇಳ್ಬೋದು ಅದನ್ನು ನಾವು. ಯಾವ ಬೆಳೆಯೋದು, ಆಪ್ಷನ್ ಕೊಡ್ತಾ ಇದ್ದಾನೆ, ಅಕ್ಕಿ, ಗೋಧಿ, ಹತ್ತಿ, ಸೆಣಬು. ಸೊ ಇದರ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳಿ. ಇದರ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ, ಗೋಧಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಯಾವುದು, ಗೋಧಿ ಈಸ್ ದ ರೈಟ್ ಆನ್ಸರ್. ಸೊ ನೀವು ಇಷ್ಟು ನೋಡಿದ್ರೆ ಬರೀ ಸಾಕಾಗೋದಿಲ್ಲ, ಬರೀ ಗೋಧಿ ಅಂತ ತಿಳ್ಕೊಂಡು ಓಕೆ ಇದನ್ನು ರಟ್ಟ ಹೊಡೆದ್ರೆ ನಡೆಯೋದಿಲ್ಲ. ಪ್ರತಿಯೊಂದು ಬೆಳೆಗೆ ತನ್ನದೇ ವೈಜ್ಞಾನಿಕ ಹೆಸರದವ ಸ್ನೇಹಿತರೆ. ಉದಾಹರಣೆ ತಗೊಳ್ಳಿ, ಅಕ್ಕಿ. ಅಕ್ಕಿಯ ವೈಜ್ಞಾನಿಕ ಹೆಸರೇನು ಗೊತ್ತಾ ನಿಮಗೆ? ಓರೈಸ ಸಟೈವ. ಇದು ಅಕ್ಕಿಯ ವೈಜ್ಞಾನಿಕ ಹೆಸರು ಸ್ನೇಹಿತರೆ, ಓರೈಸ ಸಟೈವ ಅಕ್ಕಿಯ ವೈಜ್ಞಾನಿಕ ಹೆಸರು. ಅದೇ ರೀತಿ ಗೋಧಿಯ ಟ್ರೀಟಿಕಮ್ ಇದು ಗೋಧಿಯ ವೈಜ್ಞಾನಿಕ ಹೆಸರು. ವೆರಿ ವೆರಿ ಇಂಪಾರ್ಟೆಂಟು, ಭಾಳ ಭಾಳನೇ ಇಂಪಾರ್ಟೆಂಟ್ ಇದೆ ಅದು.
ಇನ್ನು ಕೆಲವೊಂದಿದ್ದಾವೆ, ಈರುಳ್ಳಿ ನೀವು ಈರುಳ್ಳಿ ತೊಗೋಬೋದು, ಈರುಳ್ಳಿದೂ ವೈಜ್ಞಾನಿಕ ಹೆಸರಿದೆ. ಆಲಿಯಂ ಸೀಪಾ ಮ್ಯಾಕ್ಸಿಮಮ್ ಇವೆಲ್ಲ ಕ್ವಶನ್ ಕೇಳಿದ್ದಾನೆ. ಆಲಿಯನ್ ಸೀಪಾ ಅಂತ ಹೇಳಿ ಇದು ಈರುಳ್ಳಿಯ ವೈಜ್ಞಾನಿಕ ಹೆಸರು. ಓಕೆ, ಪ್ರತಿಯೊಂದೂ ಬಹಳ ಕೇರ್ಫುಲ್ಲಾಗಿ ಕೇಳಬೇಕು, ಅದನ್ನು ನೋಟ್ ಮಾಡ್ಕೋಬೇಕು, ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಸರಿಯಾದ ಉತ್ತರ ಗೋಧಿ ಈಸ್ ದ ರೈಟ್ ಆನ್ಸರ್. ಅತಿ ಹೆಚ್ಚು ಗೋಧಿಯನ್ನು ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಬೆಳೀತಾರೆ, ಆದರೆ ಅತಿ ಹೆಚ್ಚು ಇಳುವರಿ ಇರುವಂತಹ ಓಕೆ ಅಥವಾ ಗೋಧಿಯ ಕಣಜ ಅಂತೇಳಿ ಕರಿತೀವಿ ಪಂಜಾಬನ್ನು, ಗೋಧಿಯ ಕಣಜ ಅಂತೇಳಿ ಕರಿತೀವಿ. ಮತ್ತು ಮೊದಲ ಬಾರಿಗೆ 1866 ಗ್ರೀನ್ ರೆವಲ್ಯೂಷನ್ ಆಯ್ತಲ್ಲ, ಅದು ಗೋಧಿ ಮತ್ತು ಅಕ್ಕಿಯ ಮೇಲೆ ಅಥವಾ ಅಂದರೆ ಭತ್ತ ಅಂತ ಕರಿತೀವಿ ಅವುಗಳ ಮೇಲಾಯಿತು. ಈ ಗೋಧಿ ಮತ್ತು ಭತ್ತದ ಮೇಲೆ ಆ ಒಂದು ಗ್ರೀನ್ ರೆವಲ್ಯೂಷನ್ ಆಯ್ತಲ್ಲ, ಅಂದರೆ ವಿವಿಧ ತಳಿಗಳ ತಂದರು ಗೋಧಿದ್ದು. ಸೊ ವೆರಿ ಇಂಪಾರ್ಟೆಂಟ್ ಇದೆ, ಭಾಳ ಕೇರ್ಫುಲ್ಲಾಗಿ ನೀವು ಇದನ್ನು ಅಬ್ಸರ್ವ್ ಮಾಡ್ಕೋಬೇಕು. ಮತ್ತು ಈ ಜೆನೆಟಿಕ್ಸ್ ಬಗ್ಗೆ ಬಂದಾಗ ಅಂದರೆ ವಂಶದ ವಂಶವಾಹಿನಿ ಅಂತ ಕರಿತೀವಿಲ್ಲ, ಅದನ್ನು ಬಂದಾಗ ಮೊದಲ ಬಾರಿಗೆ ಜೆನೆಟಿಕ್ಸ್ ಬಗ್ಗೆ ರಿಲೇಟೆಡ್ ಆಗಿ ಮೊದಲು ಏನಾದರೂ ಸಂಶೋಧನೆ ಆದರೆ ಅದರ ಹೊಣೆ ಯಾರು, ಅದರ ಮೇನ್ ಉಸ್ತುವಾರಿ ಯಾರು ಅಂದರೆ ಗ್ರೇಗರ್ ಮೆಂಡಲ್ ಅಂತ ಹೇಳಿ. ಗ್ರೇಗರ್ ಮೆಂಡಲ್ ಮೆಂಡಲ್ ಮತ್ತು ಅದು ಬೇರೆ, ಮಂಡಲ್ನ ಆವರ್ತಕೋಷ್ಟಕ ಅದು ಬೇರೆ, ಇದು ಗ್ರೇಗರ್ ಮೆಂಡಲ್ಲು. ಏನು ಮಾಡ್ತಾನೆ, ಬಟಾಣೆ ಬೀಜ, ಓಕೆ ಬಟಾಣೆ ಬೀಜ ದಟ್ ಈಸ್ ಪೀನಟ್ಸ್ ಅಂತ ಕರಿತೀವಿ ನಾವು, ಓಕೆ ಈ ಬಟಾಣೆ ಬೀಜದ ಮೇಲೆ ತಮ್ಮ ಸಂಶೋಧನೆಯನ್ನು ಮಾಡ್ತಾನೆ ಯಾರು, ಗ್ರೇಗರ್ ಮೆಂಡಲ್. ಇದು ಇದು ವಂಶವಾಹಿನಿ ಜೆನೆಟಿಕ್ಸ್ ಬಗ್ಗೆ ಕುರಿತು, ವೆರಿ 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 ಇಂಪಾರ್ಟೆಂಟು. ಸೆಣಬು, ಅತಿ ಹೆಚ್ಚು ಸೆಣಬು ಭಾರತದಲ್ಲಿ ಬೆಳೆಯೋದು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ನಲ್ಲಿ. ಓಕೆ, ಅಲ್ಲಿ ಬಹಳ ಪ್ರಮುಖವಾಗಿ ಒಂದು ಅದಕ್ಕೆ ತಕ್ಕಂಥ ನಿಸರ್ಗ ಇರೋದರಿಂದ ಅಥವಾ ಹೆಚ್ಚಿಗೆ ಬೆಳೆಯುವಂಥದ್ದು ವೆರಿ ಇಂಪಾರ್ಟೆಂಟ್ ಇದೆ ನೋಡಿದು. ಆ್ಯಂಡ್ ಭತ್ತ, ಅತಿ ಹೆಚ್ಚು ಭತ್ತವನ್ನು ಬೆಳೆಯುವುದು ಎಲ್ಲಿ ಅಂತ ಕೇಳ್ತಾನೆ. ಅತಿ ಹೆಚ್ಚು ಭತ್ತವನ್ನು ಬೆಳೆಯುವುದು ಸಹ ನಮ್ಮ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ಭತ್ತವನ್ನು ಹೆಚ್ಚಿಗೆ ಬೆಳೀತಾರೆ. ಆ್ಯಂಡ್ ಇನ್ನು ಉಳಿದಿರುವಂಥದ್ದು ಹತ್ತಿ, ಅಕ್ಕಿ ಹತ್ತಿಯನ್ನು ನಾವು ಅತಿ ಹೆಚ್ಚು ಹತ್ತಿ ಗುಜರಾತ್ನಲ್ಲಿ ಬೆಳಿತೀವಿ, ಅದಲ್ಲದೆ ಸೆಕೆಂಡು ಮಹಾರಾಷ್ಟ್ರದಲ್ಲಿ ಬೆಳಿತೀವಿ. ವರ್ಷನಗಟ್ಟಲೆ ಇದು ವರ್ಷ ವರ್ಷ ಚೇಂಜ್ ಆಗ್ತದೆ, ಗುಜರಾತು ಮಹಾರಾಷ್ಟ್ರ ಅಥವಾ ಮಹಾರಾಷ್ಟ್ರ ಗುಜರಾತು ಅಂತೇಳಿ ಚೇಂಜ್ ಆಗ್ತಾ ಇರ್ತದೆ. ಸೊ ಅದ್ರ ಬಗ್ಗೆ ನೀವು ಅಪ್ಡೇಟ್ ಆಗ್ತಾ ಇರಬೇಕು. ಓಕೆ, ಇದು ಇಷ್ಟು ಬಂದು ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಉಳಿದು ಫಿಫಾ ವಿಶ್ವಕಪ್ 2022 ಯಾವ ತಂಡ 3ನೇ ಸ್ಥಾನವನ್ನು ಗಳಿಸ್ತು? 1ನೇ ಸ್ಥಾನ ಕೇಳಿಲ್ಲ, 2ನೇ ಸ್ಥಾನ ಕೇಳಿಲ್ಲ, 3ನೇ ಸ್ಥಾನ ಕೇಳ್ಯಾರ, ಈ ರೀತಿ ಕ್ವಶನ್ ಬರ್ತಾವೆ. ಅದಕ್ಕೆ ಭಾಳ ನಾವು ಕೇರ್ಫುಲ್ ಇರಬೇಕು. ಇದರ ಸರಿಯಾದ ಉತ್ತರ 2022 ವಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೀತು? ಕತಾರ್ನಲ್ಲಿ ನಡೀತು, ಕತಾರ್ನ ದೋಹಾದಲ್ಲಿ ನಡೀತು. ಓಕೆ, ಆ್ಯಂಡ್ ಇದರ ವಿನ್ನರ್ ಯಾರಿದ್ರಪ್ಪ ಅಂದರೆ, ಫಸ್ಟ್ ಇಲ್ಲಿ ವಿನ್ನರ್ ಯಾವುದು ಕೊಟ್ಟಿಲ್ಲ 4 ಮಂದಿಯಲ್ಲಿ. ಇದರ ವಿನ್ನರ್ ಯಾರಪ್ಪ ಅಂದರೆ ಅರ್ಜೆಂಟೀನಾ. ಅರ್ಜೆಂಟೀನಾ 2022 ವಿಶ್ವಕಪ್ನ ವಿನ್ನರು ಅರ್ಜೆಂಟೀನಾದ ಲಿಯೋನಲ್ ಮೆಸ್ಸಿ ಕೇಳಿರ್ಬೋದು. ರನ್ನರ್ ಯಾರು ಅಂದರೆ, ಮೊದಲ ರನ್ನರ್ ಯಾರಪ್ಪ ಅಂದರೆ ಫ್ರಾನ್ಸ್, ಗೊತ್ತಿರಲಿ ಫ್ರಾನ್ಸ್, ಇದು ಭಾಳ ಪ್ರಮುಖವಾದಂಥದ್ದು ರನ್ನರು. ಓಕೆ, ಈಸ್ ದ ರನ್ನರ್, ಫ್ರಾನ್ಸ್ ಇಸ್ ದ ರನ್ನರ್. ಆದರೆ ಇನ್ನು 3ನೇ ಸ್ಥಾನ ಯಾರ್ದಿತ್ತು? ವೆರಿ ವೆರಿ ಇಂಪಾರ್ಟೆಂಟ್, ಕ್ರೊವೇಷಿಯಾ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಮೂರನೇ ಸ್ಥಾನವನ್ನು ಗಳಿಸಿದವರು ಕ್ರೊವೇಷಿಯಾ. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ, ಮುಂದಿನ ಪ್ರಶ್ನೆ ನೋಡಿಕೊಳ್ಳಿ. ಎಸ್, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನಲ್ಲಿ ಯಾವುದು ಮಿಲೆಟ್ ಅಂದರೆ ಸಿರಿ ಧಾನ್ಯ ಅಲ್ಲ ಅಂತ ಕೇಳ್ತಾ ಇದ್ದಾನೆ. ಸೊ ಇದರಲ್ಲಿ ಯಾವುದು ಸಿರಿಧಾನ್ಯ ಅಲ್ಲ ಅಂತ ಕ್ವಶನ್ ಇದೆ, ವೆರಿ ಇಂಪಾರ್ಟೆಂಟ್, ಬಹಳನೇ ಪ್ರಮುಖವಾದದ್ದು. ಸೊ ಸಿರಿಧಾನ್ಯ ಅಂತಂದಾಗ ಇದು ಇತ್ತೀಚೆಗೆ ಗೊತ್ತಿರಬೇಕು, 2023 ವರ್ಷವನ್ನು ವಿಶ್ವಸಂಸ್ಥೆಯಿಂದ ಸಿರಿಧಾನ್ಯ ವರ್ಷ ಅಂಥೇಳಿ ಘೋಷಣೆ ಮಾಡಲಾಯಿತು. ಸಿರಿಧಾನ್ಯ ವರ್ಷ 2023 ವರ್ಷವನ್ನು, ಓಕೆ ಅದು ಭಾರತದ ಒಂದು ಒಂದು ಏನಂತಾರೆ ಬೇಡಿಕೆ ಆಧಾರದ ಮೇಲೆ ಇದನ್ನು ವಿಶ್ವಸಂಸ್ಥೆ ಸಿರಿಧಾನ್ಯ ವರ್ಷ ಅಂತ ಮಾಡಿತು. ನೋಡಿ ಸ್ನೇಹಿತರೆ, ಇದರಲ್ಲಿ ಯಾವುದು ಮಿಲೆಟ್ ಅಲ್ಲ, ಹಾಗಾದರೆ ಸಿರಿಧಾನ್ಯ ಅಲ್ಲ ಅಂತೇಳಿ. ಪೌಷ್ಟಿಕಾಂಶಕ್ಕೆ ಅತ್ಯಂತ ಹೆಲ್ಪು ಈ ಸಿರಿಧಾನ್ಯಗಳು. ಓಕೆ, ಇದು ಯಾವುದಲ್ಲ ಅಂತ ಕೇಳ್ತಾ ಇದ್ದಾನೆ. ಆಪ್ಷನ್ನು ಜೋಳ ಇದೆ, ಮುಸುಕಿನ ಜೋಳ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇವೆಲ್ಲ, ಜೋಳ ಮುಸುಕಿನ ಜೋಳ ಇವು ಏನಾಗ್ತವಪ್ಪ ಅಂದರೆ, ಹೋಲ್ಡ್ ಆನ್,
ಓಕೆ ಜೋಳ ಮುಸುಕಿನ ಜೋಳ ರಾಗಿ ಬಾಜ್ರ ಈ ರೀತಿಯಾಗಿ ನಾಲ್ಕು ಆಪ್ಷನ್ ಕೊಡ್ತಾ ಇದ್ದಾನೆ ಇದರಲ್ಲಿ ಯಾವುದಿಲ್ಲ ಅಂತ ಕೇಳ್ತಾ ಇದ್ದಾನೆ ಅವನು ಸೊ ವೆರಿ ಈಸಿ ಹೇಳ್ಬೋದು ಸ್ನೇಹಿತರೆ ನೋಡಿ ಜೋಳ ಇದು ಏನದ ಇದು ಮುಸುಕಿನ ಸಾರಿ ಜೋಳ ಒಂದು ಮಿಲೆಟು ಓಕೆ ಜೋಳದ ಪೌಡ್ರು ಇರ್ತದೆ ನೀವು ಒಂದು ಸಲ ನೋಡಿರಿ ಜೀನಿ ಅಂತ ಕೆಲವೊಂದು ಇದು ಇರ್ತವೆ ಪ್ರಾಡಕ್ಟ್ಸು ಅದರಲ್ಲಿದ್ದಿರ್ತವೆ ಜೋಳ ಇದು ಒಂದು ಸಿರಿಧಾನ್ಯ ಅಲ್ಲದೆ ರಾಗಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಇದು ಒಂದು ಸಿರಿಧಾನ್ಯ ಮತ್ತು ಬಾಜ್ರ ಇದು ಒಂದು ಸಿರಿಧಾನ್ಯ ಮುಸುಕಿನ ಜೋಳ ಏನಿದೆ ಇದು ಸಿರಿಧಾನ್ಯ ಅಲ್ಲ ಹಾಗಾಗಿ ಆಪ್ಷನ್ ಒಂದು ಮೂರು ನಾಲ್ಕು ಇವು ಏನದವ ಸಿರಿಧಾನ್ಯಗಳು ಹಾಗಾಗಿ ಒಂದು ಮೂರು ನಾಲ್ಕು ಯಾವುದು ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಓಕೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನೋಡಿ ಏನಿದೆ ವೆರಿ ಇಂಪಾರ್ಟೆಂಟ್ ಇದೆ ಯು ಐ ಡಿ ಎ ಐ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಪ್ರಾಧಿಕಾರವಾಗಿದೆ ಇಟ್ ಈಸ್ ಎ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ಕೇಂದ್ರ ಸಚಿವಾಲಯದ ಯಾವುದಡಿಯಲ್ಲಿ ಕೆಲಸ ಮಾಡ್ತದೋ ಇದು ಕೇಂದ್ರ ಸಚಿವಾಲಯದ ಎಲೆಕ್ಟ್ರಾನಿಕ್ ಮತ್ತು ತಂತ್ರಜ್ಞಾನ ಸಚಿವಾಲಯ ಓಕೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಮ್ ಇ ಐ ಟಿ ಓಕೆ ಈಗ ಇದರ ಅಧ್ಯಕ್ಷರು ಸಹ ನಮ್ಮ ರೈಲ್ವೆ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಅವರಿದ್ದಾರೆ ಸೊ ಈ ಯು ಐ ಡಿ ಎ ಐ ಏನಿದೆಯಲ್ಲ ಭಾಳ ನಾನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಹೇಳಿರ್ಬೋದು ಸ್ನೇಹಿತರೆ ನೆನಪಿಟ್ಕೊಳ್ಳಿ ಇನ್ನೊಂದು ಸಲ ಹೇಳ್ತೀನಿ ಇದ್ರ ಬಗ್ಗೆ 2009 ಜಾರಿಗೆ ತಂದಿದ್ದಾರೆ ಇದರ ಮೊದಲ ಚೇರ್ಮನ್ ಬಂದು ನಂದನ್ ನೀಲೇಖಣಿ ಓಕೆ ನಂದನ್ ನೀಲೇಖಣಿ ಕರ್ನಾಟಕದವರು ಇದರ ಮೊದಲ ಚೇರ್ಮನ್ ಆಗಿದ್ದರು ಇದರೊಂದು 12 ನಂಬರ್ ಇದೆ ಅಂದರೆ ಗುರುತಿನ ಚೀಟಿ ದಟ್ ಈಸ್ ಆಧಾರ್ ಕಾರ್ಡ್ ಅಂತೀವಲ್ಲ ಅದೇ ಇದು ಓಕೆ 12 ನಂಬರ್ಸ್ ಇದ್ದಾವೆ ವೆರಿ ಇಂಪಾರ್ಟೆಂಟ್ ಯುನೀಕ್ ಐಡೆಂಟಿಫಿಕೇಷನ್ ನಂಬರ್ ಇದೆ ಇದು ಓಕೆ ಸೊ ದಟ್ ಈಸ್ ಆಲ್ ಅಬೌಟ್ ದಿ ಯು ಐ ಡಿ ಎ ಐ ಕುರಿತು ಸ್ನೇಹಿತರೆ ಯಾವಾಗ ಕೇಳ್ತಾನೆ 2009 ಮೊದಲ ಬಾರಿ ಬಂತು ಮೊದಲ ಚೇರ್ಮನ್ ನಂದನ್ ನೀಲೇಖಣಿ 12 ಡಿಜಿಟ್ ಇದಿರ್ತವೆ ಓಕೆ ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ನೋಡಿ ಆಂಗ್ ಸಾನ್ ಸೂಕಿ ಯಾವ ದೇಶದ ಮಾಜಿ ನಾಯಕ ಅಥವಾ ನಾಯಕಿ ಯಾಕಂದರೆ ಆಂಗ್ ಸಾನ್ ಸೂಕಿ ಅಂತ ಬಂದರೆ ಪ್ರತಿಯೊಂದು ಆ ದೇಶದ ಬಗ್ಗೆ ಇತ್ತೀಚೆಗೆ ಏನೋ ಒಂದು ಘಟನೆ ನಡೆದಿರ್ತವೆ ಆ ಘಟನೆಗಳಾದ ಮೇಲೆ ಕ್ವಶನ್ ಕೇಳಿರ್ತಾನೆ ನಾವು ಸೊ ಆ ಘಟನೆ ಏನಪ್ಪ ಆಂಗ್ ಸಾನ್ ಸೂಕಿ ಯಾವ ದೇಶದವರು ಅಂದರೆ ಇವರು ಆಪ್ಷನ್ ಕೊಡ್ತಾ ಇದ್ದಾನೆ ಥೈಲ್ಯಾಂಡ್ ಮಯನ್ಮಾರ್ ಬಾಂಗ್ಲಾದೇಶ್ ಮತ್ತು ನೇಪಾಳ್ ಅಂತೇಳಿ ಸರಿಯಾದ ಉತ್ತರ ಮಯನ್ಮಾರ್ ಇಸ್ ದ ರೈಟ್ ಆನ್ಸರ್ ಮಯನ್ಮಾರ್ನಲ್ಲಿ ಇತ್ತೀಚೆಗೆ ಮಿಲ್ಟ್ರಿ ಆಡಳಿತ ನಡೀತಾ ಇದೆ ಆ ಮಿಲ್ಟ್ರಿ ಆಡಳಿತ ನಡೆದ ಕಾರಣಕ್ಕಾಗಿ ಆಂಗ್ ಸಾನ್ ಸೂಕಿ ಪ್ರಜಾಪ್ರಭುತ್ವವನ್ನು ಬೇಡ್ತಾ ಇದ್ದಾರೆ ಅಲ್ಲಿನ ರಾಜನ ಮನೆತನ ಮಿಲ್ಟ್ರಿ ಆಡಳಿತದ ಮೇಲೆ ನಡೀತಾ ಇದೆ ಈಗ ನಾವು ಮಯನ್ಮಾರ್ ಅಂತ ತೆಗೆದುಕೊಂಡ್ರೆ ಮಯನ್ಮಾರ್ನ ಕರೆನ್ಸಿ ಕೇಳ್ತಾನೆ ಎಲ್ಲ ಎಕ್ಸಾಮ್ನಲ್ಲಿ ಕರೆನ್ಸಿ ಬಂದು ಕ್ಯಾಟ್ ಮ್ಯಾಕ್ಸಿಮಮ್ ಒಂದು 4-5 ಕ್ವಶನ್ ಪೇಪರಲ್ಲಿ ಕೇಳಿದ್ದಾನೆ ಕರೆನ್ಸಿ ಕ್ಯಾಪಿಟಲ್ ಬಂದು ಕೇಳ್ತಾನೆ ಅಂದರೆ ರಾಜಧಾನಿ ಏನು ನೆಪಿಡು ನೆಪಿಡಾ ನೆಪಿಡನೂ ಅನ್ರಿ ನೆಪಿಡಾನೂ ಅನ್ರಿ ನೆಪಿಡಾ ಇದು ರಾಜಧಾನಿ ಕ್ಯಾಟ್ ಇದು ಕರೆನ್ಸಿ ಕೇಳ್ತಾನೆ ನೋಡಿ ಭಾಳ ಭಾಳ ಪ್ರಮುಖವಾದದ್ದು ಸೊ ಅದಲ್ಲದೆ ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕು ಮಯನ್ಮಾರನ್ನು ಮೊದಲು ಬರ್ಮಾ ಅಂತ ಕರಿತಿದ್ರು ಮಯನ್ಮಾರನ್ನು ಬರ್ಮಾ ಅಂತಲೂ ರಂಗೂನ್ ಅಂತಲೂ ಕರಿತಿದ್ರು ರಂಗೂನ್ ಅಂತಲೂ ಕರಿತಿದ್ರು ಯಾಂಗೂನ್ ಅಂತ ಕರಿತಿದ್ರು ಬರ್ಮಾ ರಂಗೂನ್ ಯಾಂಗೂನ್ ಓಕೆ ಇದು ಇವೆಲ್ಲ ಯಾವ ಒಂದು ಭಾಷೆಯಪ್ಪ ಅಂದರೆ ಇವು ಅವರ ಒಂದು ಫೇಮಸ್ ಭಾಷೆ ಇದೆ ಬರ್ಮಿಸ್ ಎಂಬ ಭಾಷೆಯಲ್ಲಿ ಇವುಗಳನ್ನು ಉಚ್ಚಾರ ಮಾಡ್ತಾರೆ ಸ್ನೇಹಿತರೆ ಸೊ ಬರ್ಮಾ ಅಂತ ಹೆಸರು ಬರಲು ಕಾರಣ ಏನಪ್ಪ ಅಂದರೆ ಅಲ್ಲಿ ಬರ್ಮಿಸ್ ಭಾಷೆ ಅಲ್ಲದೆ ಅಲ್ಲೊಂದು ಬುಡಕಟ್ಟು ಸಮಾಜ ಇದೆ ಅಥವಾ ಬುಡಕಟ್ಟು ಜನ ಇದೆ ಆ ಬುಡಕಟ್ಟು ಜನ ಹೆಸರು ಏನು ಅಂತ ಕೇಳ್ತಾನೆ ಯಾವಾಗ ಎಕ್ಸಾಮ್ನಲ್ಲಿ ಕೇಳ್ಬೋದು ಬರ್ಮನ್ ಅಂತ ಹೇಳಿ ಬರ್ಮನ್ ಎಂಬ ಬುಡಕಟ್ಟು ಸಮಾಜದ ಭಾಷೆಯಾದ ಬರ್ಮಿಸ್ನಲ್ಲಿ ಈ ಎಲ್ಲ ಹೆಸರುಗಳು ಕರೆಯುವುದುಂಟು ಅದಕ್ಕಾಗಿ ಇದಕ್ಕೆ ಬರ್ಮಾ ಅಂತೇಳಿ ಕರಲಿಕ್ಕುಂಟು ಅದಾದಮೇಲೆ ಇದು ಮೊದಲು ಭಾರತದ ಪ್ರಾಂತ್ಯ ಆಗಿತ್ತು ಅನ್ನೋದನ್ನು ನೀವು ನೆನಪಿಡಲೇಬೇಕು ವೆರಿ ಇಂಪಾರ್ಟೆಂಟ್ ಇದೆ ಇದರ ಮೇಲೆ ಇದು ಹಿಸ್ಟ್ರಿ ಭಾಳ ಅದ್ಭುತವಾಗಿರುವಂಥದ್ದು ಇದು ಭಾರತದ ಒಂದು ಪ್ರಾಂತ್ಯ ಆಗಿತ್ತು ಈ ಒಂದು ಪ್ರಾಂತ್ಯ ಆದಾಗ 1937 ಗೊತ್ತಿರಲಿ ನಿಮಗೆಲ್ಲರಿಗೂ ಸೈಮನ್ ಆಯೋಗ ಬರ್ತದೆ ಭಾರತಕ್ಕೆ ಅದು ಹೇಳೋದು ಸೊ ಇದು 1937 ವರ್ಷ ಯಾಕೆ ಇಂಪಾರ್ಟೆಂಟು ಅಪ್ಪ ಅಂದರೆ ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸ್ತಾರೆ ಭಾರತದಿಂದ ಬರ್ಮಾವನ್ನು ಬೇರ್ಪಡಿಸ್ತಾರೆ ಅದಕ್ಕೆ ಭಾಳ ಫೇಮಸ್ ಈ ಒಂದು ಡೇಟು ಮುಂದೆ ಬರ್ಮಾ 1948 ಬ್ರಿಟಿಷರಿಂದ ಏನು ಬ್ರಿಟಿಷರ
ಆಳ್ವಿಕೆಗೊಳಪಟ್ಟಿತ್ತಲ್ಲ, 1948ರಲ್ಲಿ ಬ್ರಿಟಿಷರಿಂದ ಸ್ವತಂತ್ರ ಪಡೀತದೆ. 1991ರಲ್ಲಿ ಆಂಗ್ ಸಾನ್ ಸೂಕಿಯವರಿಗೆ ನೋಬೆಲ್ ಪಾರಿತೋಷಕವನ್ನು ಶಾಂತಿಗೋಸ್ಕರ ನೀಡಲಾಗ್ತದೆ ಸ್ನೇಹಿತರೆ. ಅದಕ್ಕೆ ಇಷ್ಟು ಪ್ರಶ್ನೆಗೆ ನಾವು ಇಷ್ಟು ತೆಗೆದು ಕಂಟೆಂಟನ್ನು ತೆಗಿಬೇಕಾಗ್ತದೆ. ಆಂಗ್ ಸಾನ್ ಸೂಕಿ 1991ರಲ್ಲಿ ನೋಬೆಲ್ ಪಾರಿತೋಷಕವನ್ನು ಪಡಿತಾರೆ ಮಯನ್ಮಾರ್ದವ್ರು ನೋಡ್ರಿ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆಗೆ ಬಂದುಬಿಡ್ತೀನಿ, ವೇಗವಾಗಿ ಹೋಗೋಣ. ಸುದ್ದಿಯಲ್ಲಿದ್ದ ಜಿ ಟು ಗುಂಪುಗಾರಿಕೆಯು ಯಾವ ದೇಶಗಳ ನಡುವೆ ಇದೆ? ಜಿ ಟು ಅಂದರೆ ಏನು? ಇದು ಗ್ರೂಪ್ ಆಫ್ ಟೂ ಅಂತ ಕರಿತೀವಿ, ಎರಡು ಗುಂಪುಗಳ ಒಂದು ಗುಂಪುಗಾರಿಕೆ. ಯಾವ ದೇಶಗಳದಾವೆ ಇದರೊಳಗೆ? ಮ್ಯಾಕ್ಸಿಮಮ್ ನೋಡಿರಿ, ಜಿ ಟು ಅಂದರೆ ಎಲ್ಲರೂ ಏನು ಹೊಡಿತೀರಿ? ರಷ್ಯಾ ಚೀನಾ ಹೊಡಿತೀರಿ, ಮತ್ತು ರಷ್ಯಾ ಯು ಎಸ್ ಎರೆ ಹೊಡಿತೀರಿ. ಓಕೆ, ಸೊ ಆಪ್ಷನ್ಸ್ ಕನ್ಫ್ಯೂಸ್ ಮಾಡ್ತದೆ ಇಲ್ಲಿ. ಇದು ಒಂದು ಸ್ವಲ್ಪ ನಮಗೆ ಆಶ್ಚರ್ಯ ಅನಿಸ್ಬೋದು, ಚೈನಾ ಮತ್ತು ಯು ಎಸ್ ಎ ಏನದಲ್ಲ ಅದು ಜಿ ಟು ಗುಂಪುಗಾರಿಕೆ. ಓಕೆ, ಸೊ ಭಾಳ ಇಂಪಾರ್ಟೆಂಟ್ ನೋಡಿರಿ ಇದು. ಚೀನಾ ಮತ್ತು ಅಮೇರಿಕಾ ಮ್ಯಾಕ್ಸಿಮಮ್ ರಾಂಗ್ ಆಗ್ತಾರೆ. ಓಕೆ, ಇನ್ನು ರಷ್ಯಾ ಅಮೇರಿಕಾ ತೆಗೆದುಕೊಂಡ್ರೆ ನಮಗೆ ಭಾಳ ಜಲ್ದಿ ನೆನಪು ಬರೋದೇನಪ್ಪ ಅಂದ್ರೆ ಶೀತಲ ಸಮರ ನೆನಪು ಬರ್ತದೆ. ಶೀತಲ ಸಮರ ಯಾವಾಗಾಯಿತು? 1945ರಿಂದ 1989ರವರೆಗೆ ಶೀತಲ ಸಮರದ ಸಮಯ. ಶೀತಲ ಸಮರ ಅಂದರೆ ನಾನು ಹೋಗಿ ಡೈರೆಕ್ಟ್ ಯುದ್ಧ ಮಾಡೋದಲ್ಲ, ಇದೊಂದು ತಾತ್ಕಾಲಿಕ ಯುದ್ಧ ಇರುವಂಥದ್ದು. ಓಕೆ, ತಾತ್ಕಾಲಿಕ ಯುದ್ಧ ಅಂದ್ರೆ ಭೀ ಅದೊಂದು ಭಾಳ ದೊಡ್ಡ ಲೆವೆಲ್ನಾಗ ಇರೋದಿಲ್ಲ. ಓಕೆ, ಪ್ರತಿಯೊಂದು ಹಂತದಲ್ಲಿಯೂ ಈ ಒಂದು ಈ ರೀತಿಯ ಶೀತಲ ಸಮರವನ್ನು ನೋಡ್ತಾ ಇರ್ತೀವಿ. ಎರಡನೇ ವಿಶ್ವಯುದ್ಧ ಮುಗೀತದೆ, ಆ ಮುಗಿದ ಮೇಲೆ ಜರ್ಮನಿಯಲ್ಲಿ ಆಡಳಿತ ನಡೆಸಬೇಕಾಗಿದ್ದಕ್ಕೋಸ್ಕರನೇ ಈ ಶೀತ ಸಮರ ಉಂಟಾಗ್ತದೆ ಸ್ನೇಹಿತರೆ. ಜರ್ಮನಿಯಲ್ಲಿ ಆಡಳಿತಕ್ಕೋಸ್ಕರ ಈ ಶೀತಲ ಸಮರ ಉಂಟಾಗ್ತದೆ ಅನ್ನೋದು ನೀವು ನಂಬಬೇಕಾಗ್ತದೆ. 1989ರಲ್ಲಿ ಜರ್ಮನಿಯ ದೊಡ್ಡ ಗೋಡೆ ಅಂತೇಳಿ ಕರಿತೀವಿ ನಾವು. ಅದು ಶೀತಲ ಸಮರಕ್ಕೆ ಮುಂದಿನ ಒಂದು ನೋಟ, ದಿಕ್ಸೂಚಿ ಆಗ್ತದೆ ಅದು. ಓಕೆ, ರಷ್ಯಾ ಏನು ಮಾಡ್ತದೆ ಆ ಸಮಯದಲ್ಲಿ? ಪೋಲ್ಯಾಂಡನ್ನು ಬೇಕು ಅಂತೇಳಿ ಬೇಡಿಕೆ ಇಟ್ಟಿದ ಕಾರಣಕ್ಕಾಗಿ ಈ ಉಳಿದ ವೆಸ್ಟರ್ನ್ ಸೈಟ್ಸ್ ವೆಸ್ಟರ್ನ್ ಕಂಟ್ರೀಸ್ಗಳು ಏನು ಮಾಡ್ತವೆ, ಅಥವಾ ನ್ಯಾಟೋ ಕಂಟ್ರಿಗಳು ಏನು ಮಾಡ್ತವೆ, ಅಥವಾ ವೆಸ್ಟರ್ನ್ ಕಂಟ್ರೀಸ್ ತೊಗೊಳ್ಳೋ ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನು ಮಾಡ್ತವೆ, ಅದು ಕೊಡ್ಲಿಕ್ಕೆ ಹಿಂಜರಿತವೆ. ಸೊ ಅದಕ್ಕೆ ರಷ್ಯಾ ನಡಬರ್ಕೆ ಮತ್ತು ಈ ಅಮೇರಿಕಾ ನಡಬರ್ಕೆ ಒಂದು ಕೋಲ್ಡ್ ವಾರ್ ಅಂತ ಕರಿತೀವಿ ನಾವು, ಅದು ನಡೀತದೆ ಸ್ನೇಹಿತರೆ. ಇನ್ನು ಇದರ ಒಂದು ಪ್ರತಿಫಲನೇ ಈ ಶೀತಲ ಸಮರದ ಪ್ರತಿಫಲನೇ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನು ಯಾವಾಗ ಸ್ಥಾಪನೆ ಆಯಿತು? ಕೇತಾನ್ ಎಕ್ಸಾಮ್ನಲ್ಲಿ 1949ರಲ್ಲಿ ಸ್ಥಾಪನೆ ಆಯಿತು. ಎಲ್ಲಿ ಅದು? ಇದರ ಕೇಂದ್ರ ಕಚೇರಿ ಅಂದರೆ ಬ್ರುಸೆಲ್ಸ್. ಓಕೆ, ಬ್ರುಸೆಲ್ಸ್ನಲ್ಲಿ ಕೇಂದ್ರ ಕಚೇರಿ ಅದ. ಇನ್ನು ಭಾಳ ಇದ್ರ ರಿಲೇಟೆಡ್ ಕ್ವಶನ್ ಕೇಳಿದ್ರೆ ಒಪ್ಪಂದಗಳು ಕೇಳ್ತಾನು, ಒಪ್ಪಂದಗಳು ಭಾಳ ಇಂಪಾರ್ಟೆಂಟು. ವಾರ್ಸೋ ಒಪ್ಪಂದ ಇದು 1955ರಲ್ಲಿ ರೈಟ್ ಅಪ್ ಮಾಡಿಕೊಡ್ರಿ, ಭಾಳ ಹೆಲ್ಪ್ ಆಗ್ತದೆ ರಷ್ಯಾ ಮತ್ತು ಅದರ ರಾಷ್ಟ್ರಗಳ ನಡುವೆ, ಮಿತ್ರ ರಾಷ್ಟ್ರಗಳ ನಡುವೆ. ಓಕೆ, ಇನ್ನು 1991ರಲ್ಲಿ ಏನು ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂತ ಕರಿತೀವಲ್ಲ, ಯೂನಿಯನ್ ಆಫ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್ ಅಂದರೆ ಯು ಎಸ್ ಎಸ್ ಆರ್, ಇದು ಪತನ ಆಗಿರುವಂಥದ್ದು 1991ರಲ್ಲಿ. ಓಕೆ, ಸೊ ಅಲ್ಲಿಗೆ ಶೀತಲ ಸಮರನ್ನು ಕೊಲ್ಯಾಪ್ಸ್ ಆಗ್ತದೆ. ಓಕೆ, ಇದಿಷ್ಟು ನೆನಪಿರ್ಬೇಕು ನೀವು. ಮುಂದಿನ ಪ್ರಶ್ನೆಗೆ ಬರೋಣ. ಮುಂದಿನ ಪ್ರಶ್ನೆ ನೋಡಿರಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೈಂಡ್ BIND ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದೆ. ಇದೊಂದು ಯೋಜನೆ, ಇದು ಸಾರಿ, ಈ ಯೋಜನೆ ಸಂಬಂಧಪಟ್ಟಿದ್ದು ಪ್ರಸಾರ ಮೂಲಸೌಕರ್ಯ, ದಟ್ ಈಸ್ ದ ಟ್ರಾನ್ಸ್ ಏನಂತಾರೆ, ಬ್ರಾಡ್ಕಾಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರಿತೀವಿ ನಾವು ಅದನ್ನು, ಅದಕ್ಕೆ ಸಂಬಂಧಪಟ್ಟಿದ್ದು ಬೈಂಡು. ಓಕೆ, ಪ್ರಸಾರ ಭಾರತಿಯನ್ನು, ಏನು ಪ್ರಸಾರ ಭಾರತಿ ಅಂದರೆ ಈ ಬ್ರಾಡ್ಕಾಸ್ಟಿಂಗ್ ಮಾಡೋದಿಲ್ಲ, ಪ್ರಸಾರ ಭಾರತಿ, ಅದರ ಎಕ್ಸ್ಪೆನ್ಷನ್ನು ಮತ್ತು ಅಪ್ಗ್ರೇಡೇಷನ್ಗೆ ಬೇಕಾಗುವ ಮೂಲ ಸೌಕರ್ಯವನ್ನು ಒದಗಿಸುವ ಯೋಜನೆ. ಪ್ರಸಾರ ಭಾರತಿಯನ್ನು ಎಕ್ಸ್ಪೆನ್ಷನ್ ಮಾಡಬೇಕು, ಅಪ್ಗ್ರೇಡೇಷನ್ ಮಾಡಬೇಕು, ಸೊ ಅದಕ್ಕೆ ಬೇಕಾಗುವ ಮೂಲ ಸೌಕರ್ಯವನ್ನು ಒದಗಿಸುವಂಥದ್ದು ಯೋಜನೆಯೇ ಈ ಒಂದು ಬೈಂಡು. 1997ರ ಕಾಯ್ದೆಯ ಮೂಲಕ ಪ್ರಸಾರ ಭಾರತಿಯನ್ನು ಸ್ಥಾಪನೆ ಮಾಡಲಾಗ್ತದೆ, ಅದು ಜಾರಿಗೆ ತರಲಾಗ್ತದೆ ಕಾಯ್ದೆಯ ಮೂಲಕ. ಸೊ ಹಾಗಾಗಿ ಇದೊಂದು ಏನದು, ಇದೊಂದು ನಾವು ಇದನ್ನು ಸ್ಟ್ಯಾಚುಟರಿ ಬಾಡಿ ಅಂತೇಳಿ ಕರಿತೀವಿ, ಸ್ಟ್ಯಾಚುಟರಿ ಬಾಡಿ ಅಂತೇಳಿ ಕರಿತೀವಿ. ಸೊ ಇನ್ನು ಪ್ರಸಾರ ಭಾರತಿ ಅಂದರೆ ಸ್ವಲ್ಪ ನಾವು ರೇಡಿಯೋ ಇಂಥವೆಲ್ಲ ನೋಡೋಣ.
ರೇಡಿಯೋ ಮೊದಲ ರೇಡಿಯೋ ಸ್ಟೇಷನ್ ಭಾರತದಲ್ಲಿ ಬಾಂಬೆದಾಗ ಬಾಂಬೆದ ಮೊದಲ ರೇಡಿಯೋ ಸ್ಟೇಷನ್ 1923ರಲ್ಲಿ ಬಾಂಬೆದಾಗ ಬಂತು. ಇನ್ನು ಎರಡನೇ ರೇಡಿಯೋ ಸ್ಟೇಷನ್ ಬಂದು ಕಲ್ಕತ್ತಾದಲ್ಲಿ, ಕಲ್ಕತ್ತಾದಲ್ಲಿ ಎರಡನೇ ರೇಡಿಯೋ ಸ್ಟೇಷನ್ 1927ರಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಕಲ್ಕತ್ತಾದಲ್ಲಿ. ಸೊ ಇದೆಲ್ಲ ಭಾರತದಾಗ ಒಂದನೇದಾಯಿತು, ಎರಡನೇದಾಯಿತು. ಕರ್ನಾಟಕದಾಗ ಎಲ್ಲಿ ಬಂತು ಅಂದರೆ ಏನದು ಗೊತ್ತಿರ್ಬೋದು, 1935ರಲ್ಲಿ ಮೈಸೂರಿನಲ್ಲಿ ಮೊದಲ ಬಾರಿಗೆ ಬಂತು ನೋಡಿರಿ. ಮೊದಲ ಬಾರಿಗೆ ಮೈಸೂರಿನಲ್ಲಿ ಬಂತು 1935ರಲ್ಲಿ. ಖಾಸಗಿ ಇತ್ತದು ಅಂದರೆ ಪ್ರೈವೇಟು. ಎಂ ವಿ ಗೋಪಾಲಸ್ವಾಮಿ ಏನಿದಾರಲ್ಲ ಅದನ್ನು ಪ್ರಾರಂಭಿಸ್ತಾರೆ. ಗೋಪಾಲಸ್ವಾಮಿ ರೇಡಿಯೋ ಅಂದರೆ ನಾವು ಆಕಾಶವಾಣಿ ಅಂತ ಕರಿತೀವಲ್ಲ, ಸೊ ಆ ರೇಡಿಯೋವನ್ನು ಎಂ ವಿ ಗೋಪಾಲಸ್ವಾಮಿ ಅವರು ಮೊದಲ ಬಾರಿ 1935ರಲ್ಲಿ ಮೈಸೂರಿನಲ್ಲಿ ಪ್ರಾರಂಭಿಸ್ತಾರೆ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಭಾರತ ಚೀನಾ ಗಡಿ ವಿವಾದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳನ್ನು ಗಮನಿಸಿ ಅಂತ ನಾವು ಭಾರತ ಚೀನಾ ಗಡಿ ನಡವರ್ಕ ಹೇಳಿಕೆಗಳನ್ನು ಕೊಟ್ಟನ. ಏನದ, ಎಲ್ ಎ ಸಿಯಲ್ಲಿ ಗಡಿ ರೇಖೆಯನ್ನು ಪೂರ್ವ ವಲಯದಲ್ಲಿ ಮ್ಯಾಕ್ಮೋಹನ್ ರೇಖೆ ಅಂತ ಕರೀತಾರೆ. ಮ್ಯಾಕ್ಮೋಹನ್ ರೇಖೆಯನ್ನು 1914ರಲ್ಲಿ ಸಿಮ್ಲಾ ಒಪ್ಪಂದದ ಅಡಿಯಲ್ಲಿ ಪ್ರಸ್ತಾಪಿಸಲಾಯಿತು. 1967ರಲ್ಲಿ ಸೀನೋ ಇಂಡಿಯನ್ ಯುದ್ಧದ ಸಮಯದಲ್ಲಿ ತವಾಂಗ್ ಚೀನಾದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು, ಆದರೆ ಭಾರತವು ರಷ್ಯಾದ ಸಹಕಾರದಿಂದ ಅದನ್ನು ಮರಳಿ ಪಡೆಯಿತು ಅಂತ ಆಪ್ಷನ್ ಕೊಡ್ತಾ ಇದ್ದಾರೆ. ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಇದೆ ನಾವು ನೋಡಿ. ಎಲ್ ಎ ಸಿ ಏನ ನಾವು ಮ್ಯಾಕ್ಮೋಹನ್ ರೇಖೆ ಅಂತ ಕರಿತೀವಿ, ಇದು ಸರಿಯಾಗಿದೆ. ಓಕೆ, ಎಲ್ ಎ ಸಿ ಚೀನಾ ಮತ್ತು ಭಾರತ ನಡುವರ್ಕ್ ಇದ್ದದ್ದು. ಇನ್ನು ಮ್ಯಾಕ್ಮೋಹನ್ ರೇಖೆಯನ್ನು 1914ರಲ್ಲಿ ಸಿಮ್ಲಾ ಒಪ್ಪಂದದಲ್ಲಿ ಮಾಡಿದ್ರು, ಅದು ಕರೆಕ್ಟ್ ಇದೆ. ಸಿಮ್ಲಾ ಒಪ್ಪಂದ 1914ರಲ್ಲಿ ಆಯಿತು. ಬ್ರಿಟಿಷ್ ಭಾರತ ಮತ್ತು ಚೀನಾ ನಡುವೆ, ಆ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇತ್ತು, ಬ್ರಿಟಿಷ್ ಭಾರತ ಮತ್ತು ಚೀನಾ ನಡುವೆ. ಆಗ ಚೀನಾ ಅಂದರೆ ಟಿಬೆಟು. ಸೊ ಇನ್ನು 1962ರಲ್ಲಿ ಸೀನೋ ಇಂಡಿಯನ್ ಯುದ್ಧದ ಸಮಯದಲ್ಲಿ ತವಾಂಗ್ ಚೀನಾದ ನಿಯಂತ್ರಣಕ್ಕೆ ಒಳಪಟ್ಟಿತ್ತು ಅಂತ ಹೇಳಿದ್ದೇನೆ. ಇದು ತಪ್ಪಾದ ಆಪ್ಷನ್ ಆಗಿದೆ ಸ್ನೇಹಿತರೆ, ಒಳಪಟ್ಟಿರಲಿಲ್ಲ ತವಾಂಗು. ಓಕೆ, ಚೀನಾದ ಒಳಪಟ್ಟಿರಲಿಲ್ಲ. ಹಾಗಾಗಿ ಆಪ್ಷನ್ ಎ ಮತ್ತು ಬಿ ಎರಡು ಸರಿಯಾಗಿದ್ದಾವೆ. ಹಾಗಾದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂದ್ಕೊಳ್ಳೋಣ, ಭಾವಿಸೋಣ. ಒಂದು ಮತ್ತು ಎರಡು ಮಾತ್ರ ಸರಿಯಾಗಿ ಕೊಡ್ತಾ ಇದ್ದಾನೆ, ನೋಡ್ಕೊಳ್ಳಿ. ಓಕೆ, ಈಗ ನಾವು ಕೆಲವೊಂದು ರೇಖೆಗಳನ್ನು ಗಮನಿಸಬೇಕಾಗ್ತದೆ. ರೇಖೆಗಳು ಭಾಳ ಇಂಪಾರ್ಟೆಂಟು. ರ್ಯಾಡ್ಕ್ಲಿಫ್ ರೇಖೆ ಗೊತ್ತಿರಲಿ, ರ್ಯಾಡ್ಕ್ಲಿಫ್ ರೇಖೆ ಯಾರು ನಡುವರ್ಕಿದೆ, 1947 ಆಗಸ್ಟ್ 17 ಇದನ್ನು ಹೇಳಿತಾರೆ. ಓಕೆ, ರ್ಯಾಡ್ಕ್ಲಿಫ್ ರೇಖೆ ಭಾರತ ಮತ್ತು ಪಾಕಿಸ್ತಾನ ನಡುವರ್ಕ ರ್ಯಾಡ್ಕ್ಲಿಫ್ ರೇಖೆ ಹೇಳಿತಾರೆ. ಅದೇ ರೀತಿಯಾಗಿ ಡುರಾಂಡ್ ರೇಖೆ ಅಂತ ಬರ್ತದೆ, ಡುರಾಂಡ್ ಇದು ಭಾರತ ಸಾರಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ನಡುವರ್ಕ ಈ ಡುರಾಂಡ್ ರೇಖೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. 1893ರಲ್ಲಿ ಡುರಾಂಡ್ ರೇಖೆಯನ್ನು ಹೇಳಿದ್ದಾರೆ. ಓಕೆ, ಇನ್ನು ಇದೇ ರೀತಿಯಾಗಿ ಹಿಡೆನ್ಬರ್ಗ್ ರೇಖೆ ಅಂತ ಕರಿತೀವಿ. ಹಿಡೆನ್ಬರ್ಗ್ ಬಾಸಲ ಕೇಳ್ಯಾನ, ಹಿಡೆನ್ಬರ್ಗ್ ರೇಖೆ ಅಂತ ಕರಿತೀವಿ. ಇದು ಪೋಲ್ಯಾಂಡು ಮತ್ತು ಜರ್ಮನಿ. ಈಗ ನಿಮಗೆ ಹೇಳೇ ಬರ್ತದೆ ಅಂತ ಅನ್ಕೋತೀನಿ, ಯಾಕೆ ಕೋಲ್ಡ್ ವಾರ್ ಆಯಿತು ಅಂತೇಳಿ, ರಷ್ಯಾ ಯಾಕೆ ಪೋಲ್ಯಾಂಡ್ ಬೀಳಕತ್ತಿತ್ತು ಅಂತೇಳಿ. ಸೊ ಹಿಡೆನ್ಬರ್ಗ್ ಪೋಲ್ಯಾಂಡ್ ಮತ್ತು ಜರ್ಮನಿ, ಇದು ಹಿಡೆನ್ಬರ್ಗ್ ರೇಖೆ. ಅದಲ್ಲದೆ ಇನ್ನೊಂದು ಬರ್ತದೆ, ಭಾಳ ಇಂಪಾರ್ಟೆಂಟ್ ಅದ ಇದು, 38ನೇ ಸಮಾನ ರೇಖೆ. ಓಕೆ, 38ನೇ ಸಮಾನ ರೇಖೆ, ಇದು ಕೊರಿಯಾ, ಸೌತ್ ಕೊರಿಯಾ ಮತ್ತು ನಾರ್ತ್ ಕೊರಿಯಾ ನಡುವರ್ಕಿರುವಂಥದ್ದು. 38ನೇ ಸಮಾನ ರೇಖೆ ಸೌತ್ ಕೊರಿಯಾ ನಾರ್ತ್ ಕೊರಿಯಾ, ಮ್ಯಾಕ್ಸಿಮಮ್ ಕ್ವೆಶನ್ ಕ್ಲಿಯರ್ ನೋಡಿರಿ ಇದು. ಓಕೆ, ಅದಲ್ಲದೆ 22ನೇದು ಭಾಳ ಈಗ ಹೊಸದಾಗಿ ಕೇಳ್ತಾ ಇರುವಂಥದ್ದು, ಈಜಿಪ್ತು ಸುಡಾನ್ ನಡುವರ್ಕ ಏನದ 22ನೇ ಸಮಾಂತರ ರೇಖೆ. ಅದಲ್ಲದೆ ಮತ್ತೊಂದು ಭಾಳ ಪ್ರಮುಖ ನಾವು ಹೇಳಬೇಕು, 17ನೇ ಸಮಾಂತರ ರೇಖೆ ಬಂದು ಸೌತ್ ವಿಯೆಟ್ನಾಂ ಮತ್ತು ನಾರ್ತ್ ವಿಯೆಟ್ನಾಂ. ವಿಯೆಟ್ನಾಂ ಸೌತ್ ನಾರ್ತ್ ನಡುವರ್ಕೆ 17ನೇ ಸಮಾಂತರ ರೇಖೆ ಕಂಡು ಬರ್ತದೆ, ವೆರಿ ಇಂಪಾರ್ಟೆಂಟು. ಅಲ್ಲದೆ 49 ಸಮಾಂತರ ರೇಖೆ ಬರ್ತದೆ, ಇದು ಅಮೇರಿಕಾ ಅಂದರೆ USA ಮತ್ತು ಕೆನಡಾ ನಡುವರ್ಗೆ ಬರುವಂಥದ್ದು. ಇದಿಷ್ಟು ಬಂದು ಇದರ ಒಂದು ಸರಿಯಾದ ಆಪ್ಷನ್ಸ್ ಅಂತೇಳಿ ಭಾವಿಸ್ತೀನಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಅಂದ್ಕೊಳ್ರಿ. ಸೊ ಇಲ್ಲಿಗೆ ಈ ಒಂದು ಪಾಠನ ಮುಗಿಸ್ಬಿಡೋಣ. ನೆಕ್ಸ್ಟ್ ಪಾಠ್ನಲ್ಲಿ ಮತ್ತೆ ಇನ್ನೂ ಇದರ ಮುಂದುವರೆದ ಭಾಗವನ್ನು ತರ್ತೀನಿ. ಅಲ್ಲಿಯವರೆಗೆ ಮತ್ತೊಂದು, ಯಾರು ಇನ್ನೂ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೇ ಒಂದು 1000 ಸಬ್ಸ್ಕ್ರೈಬರ್ ಆದ ಮೇಲೆ ನಾನು ಆನ್ಲೈನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಆ ಕಂಡಕ್ಟ್ ಮಾಡಿದ್ಮೇಲೆ ಅದರ ರಿಸಲ್ಟ್ ಸಹ ಅವಾಗಿಂದ ಹೋಗಲೇ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಇದ್ರ ಮ್ಯಾಗೆ ಗೊತ್ತಾಗ್ತದೆ ಯಾರು ಎಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಿದ್ದೀರಿ ಅಂತೇಳಿ. ಇದು ನಿಮ್ಗೆ ಭಾಳ ಸಹಾಯಕ ಆಗ್ತಾಯಿದೆ ಅಂತ ಹೇಳ್ತೀನಿ. ನಾನು ನಿಮ್ಮ ಆನ್ಲೈನ್ ಎಕ್ಸಾಮ್ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಗೆ ಕೊಟ್ಕೋತಾ ಹೋಗ್ತೀನಿ. ಸೊ ಅಲ್ಲಿಯವರೆಗೆ ಸ್ಟೇ ಟ್ಯೂನ್, ಗುಡ್ ಬಾಯ್.